ಎರಡು ಎಕ್ಸ್ ಮೈನಸ್ ಮೂರರ ಗಾತ ಎರಡು ಈಕ್ವಲ್ಸ್ ನಾಲ್ಕು ಎಕ್ಸ್ ಮೈನಸ್ ಆರು ಈ ಒಂದು ಸಮೀಕರಣವನ್ನು ಬಿಡಿಸಿ ಎಕ್ಸ್ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತೇಳಿ ಈ ಒಂದು ಸಮಸ್ಯೆಯನ್ನ ನೀಡಿದ್ದಾರೆ ಎಂದಿನಂತೆ ನೀವು ಈ ಒಂದು ವಿಡಿಯೋನ ಪಾಸ್ ಮಾಡಿ ಈ ಒಂದು ಸಮಸ್ಯೆಗೆ ಹೇಗೆ ಪರಿಹಾರವನ್ನು ಕಂಡುಹಿಡಿಬಹುದು ಅಂತ ಹೇಳಿ ಯೋಚಿಸಿ ಅಂತ ಹೇಳಿ ನಿಮ್ಮನ್ನ ಎನ್ಕರೇಜ್ ಮಾಡ್ತೇನೆ ಹಾಂ ನಾವು ಈ ಸಮಸ್ಯೆಯನ್ನು ನೋಡಿದ ತಕ್ಷಣ ನಮಗೆ ಮನಸ್ಸಿನಲ್ಲಿ ಬರುವಂತದ್ದು ಎರಡು ಎಕ್ಸ್ ಮೈನಸ್ ಮೂರನ್ನು ವಿಸ್ತರಿಸಬೇಕು ನಂತರ ಸುಲಭೀಕರಿಸಿ ನಾವು ಒಂದು ವರ್ಗ ಸಮೀಕರಣವನ್ನು ಪಡೆದುಕೊಳ್ತೇವೆ ಆ ವರ್ಗ ಸಮೀಕರಣವನ್ನು ಬಿಡಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಎಕ್ಸ್ಗೆ ಪರಿಹಾರ ದೊರಕುತ್ತೆ ಅಂಥೇಳಿ ಎಕ್ಸ್ ನ ಬೆಲೆ ದೊರಕುತ್ತೆ ಅಂತ ಹೇಳಿ ಅದು ಸರಿಯಾಗಿಯೇ ಇದೆ ಆದರೆ ನಮಗೆ ಇಲ್ಲಿ ನೀಡಿರುವಂತಹ ಸಮಸ್ಯೆಯನ್ನು ಒಮ್ಮೆ ಸರಿಯಾಗಿ ಗಮನಿಸಿದ್ರೆ ಏನಾದರೂ ಪ್ಯಾಟ್ರನನ್ನು ನಾವು ನೋಡ್ತೀವ ಅಂತ ಗಮನಿಸಿದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ಈ ಬದಿಯಲ್ಲಿ ಎರಡು ಎಕ್ಸ್ ಮೈನಸ್ ಮೂರು ಓಲ್ ಸ್ಕ್ವೇರ್ ಇದೆ ಈಕ್ವಲ್ಸ್ ಈ ಬದಿಯಲ್ಲಿ ನಾಲ್ಕು ಎಕ್ಸ್ ಮೈನಸ್ ಆರು ಇದೆ ಈ ನಾಲ್ಕು ಎಕ್ಸ್ ಮೈನಸ್ ಆರರಲ್ಲಿ ಎರಡು ಸಾಮಾನ್ಯ ಅಪವರ್ತನ ಆಗಿದೆ ಈ ಸಾಮಾನ್ಯ ಅಪವರ್ತನ ಎರಡನ್ನ ಹೊರಗಡೆ ತಗದೆ ಅಂತ ಹೇಳಿದ್ರೆ ಈ ಬದಿಯಲ್ಲಿ ಉಳ್ಕೊಳ್ಳುವಂಥದ್ದು ಎರಡು ಎಕ್ಸ್ ಮೈನಸ್ ಮೂರು ಓ ಈ ಬದಿಯಲ್ಲಿ ಎರಡು ಎಕ್ಸ್ ಮೈನಸ್ ಮೂರು ಓಲ್ ಸ್ಕ್ವೇರ್ ಎಂಬುವುದು ಈ ಎರಡು ಬಾರಿ ಎರಡು ಎಕ್ಸ್ ಮೈನಸ್ ಮೂರಕ್ಕೆ ಸಮವಾಗಿದೆ ಅಂದರೆ ಸಮಥಿಂಗ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಟೂ ಟೈಮ್ಸ್ ದಟ್ ಸಮಥಿಂಗ್ ನಾನೇನಾದರೂ ಈ ಎರಡು ಎಕ್ಸ್ ಮೈನಸ್ ಮೂರನ್ನು ಎ ಅಂತ ಅಥವಾ ಎಕ್ಸ್ ಅಂತ ಕರೆದೆ ಅಂತ ಇಟ್ಕೊಳ್ಳಿ ಈಗ ನಾನು ಎರಡು ಎಕ್ಸ್ ಅಥವಾ ಪಿ ಅಂತ ಕರೆದೆ ಅಂತ ಇಟ್ಕೊಳ್ಳಿ ಎರಡು ಎಕ್ಸ್ ಮೈನಸ್ ಮೂರನ್ನು ನಾನು ಈಗ ಪಿ ಅಂತ ಹೇಳಿ ಕರಿತಾ ಇದ್ದೇನೆ ಇದರ ಬೆಲೆ ಪಿ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ನಮಗೆ ದೊರಕುತ್ತೆ ಪಿ ಸ್ಕ್ವೇರ್ ಈಕ್ವಲ್ಸ್ ಟೂ ಟೈಮ್ಸ್ ಪಿ ಎರಡು ಪಟ್ಟು ಪಿ ಪಿನಗಾತ ಎರಡು ಎರಡು ಪಟ್ಟು ಪಿಗೆ ಗೆ ಸಮ ಆಗಿದೆ ಈಗ ನಮಗೆ ಈ ಸಮೀಕರಣವನ್ನು ಬಿಡಿಸೋದು ತುಂಬಾ ಸುಲಭ ಅನ್ನಿಸ್ತಿದೆ ನಾವೀಗ ಒಂದು ಬದಿಯಲ್ಲಿ ಸೊನ್ನೆಯನ್ನು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ನಾವು ಬರುವಂತಹ ಸಮೀಕರಣವನ್ನ ಅದರ ಅಪವರ್ತನಗಳಾಗಿ ಎಕ್ಸ್ಪ್ರೆಸ್ ಮಾಡಿ ಆ ಅಪವರ್ತನಗಳನ್ನ ಸೊನ್ನೆಗೆ ಈಕ್ವೇಟ್ ಮಾಡಿದ್ವಿ ಅಂತ ಹೇಳಿದ್ರೆ ಸುಲಭವಾಗಿ ಸಮೀಕರಣಕ್ಕೆ ಪರಿಹಾರವನ್ನ ಕಂಡುಹಿಡಿಯಬಹುದಾಗಿರುತ್ತೆ ಅದಕ್ಕಾಗಿ ನಾನು ಈ ಬದಿಯಲ್ಲಿ ಸೊನ್ನೆಯನ್ನು ತೆಗೆದುಕೊಳ್ಳುವ ಸಲುವಾಗಿ ಎರಡು ಪಿಗೆ ಗೆ ಮೈನಸ್ ಎರಡು ಸೇರಿಸ್ತಾ ಇದ್ದೀನಿ ಸಮೀಕರಣದ ಸಮತೆಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ ಎರಡು ಸೇರಿಸ್ತಾ ಇದ್ದೀನಿ ಈಗ ಪ್ಲಸ್ ಎರಡು ಪಿ ಮತ್ತು ಮೈನಸ್ ಎರಡು ಪಿ ಕ್ಯಾನ್ಸಲ್ ಆಗಿ ನನಗೆ ಈ ಬದಿಯಲ್ಲಿ ಉಳ್ಕೊಳ್ತಾ ಇರುವಂಥದ್ದು ಸೊನ್ನೆ ಇನ್ನು ಈ ಬದಿಯಲ್ಲಿ ದೊರಕ್ತಾ ಇರುವಂಥದ್ದು ಪಿ ಸ್ಕ್ವಯರ್ ಮೈನಸ್ ಎರಡು ಪಿ ಆಗಿದೆ ಈಗ ನೀವು ಇದನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದು ಈಗ ಆಲ್ರೆಡಿ ತಿಳಿದಿದೆ ಪಿ ಸ್ಕ್ವಯರ್ ಮೈನಸ್ ಎರಡು ಪಿಯಲ್ಲಿ ಪಿ ಸಾಮಾನ್ಯವಾಗಿದೆ ನಾನು ಈ ಸಾಮಾನ್ಯ ಅಪವರ್ತನ ಪಿಯನ್ನು ಹೊರಗಡೆ ತೆಗೆದೆ ಅಂತ ಹೇಳಿದ್ರೆ ಇಲ್ಲಿ ಉಳ್ಕೊಳ್ಳುವಂಥದ್ದು ಪಿ ಮೈನಸ್ ಎರಡು ಪಿ ಇಂಟು ಪಿ ಮೈನಸ್ ಎರಡು ಈಕ್ವಲ್ಸ್ ಟು ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧ ಸೊನ್ನೆ ಆಗುತ್ತೆ ಅಂತ ಹೇಳಿದ್ರೆ ಆ ಎರಡೂ ಸಂಖ್ಯೆಗಳಲ್ಲಿ ಕನಿಷ್ಠ ಒಂದು ಸಂಖ್ಯೆ ಸೊನ್ನೆಗೆ ಸಮ ಆಗಿರುತ್ತೆ ಅಥವಾ ಆ ಎರಡೂ ಸಂಖ್ಯೆಗಳು ಸೊನ್ನೆಗೆ ಸಮ ಆಗಿರುತ್ತೆ ಅಂದರೆ ಪಿ ಇಂಟು ಪಿ ಮೈನಸ್ ಟು ಈಕ್ವಲ್ಸ್ ಝೀರೋ ಅಂತ ಹೇಳಿದ್ರೆ ಐದರ್ ಪಿ ಈಕ್ವಲ್ಸ್ ಟು ಝೀರೋ ಆರ್ ಪಿ ಮೈನಸ್ ಟು ಈಕ್ವಲ್ಸ್ ಟು ಝೀರೋ ಆರ್ ಬೋತ್ ಈಕ್ವಲ್ಸ್ ಟು ಝೀರೋ ಈ ಪಿ ಮೈನಸ್ ಟು ಈಕ್ವಲ್ಸ್ ಟು ಝೀರೋನ ನಾನು ಪಿ ಗೆ ಬಿಡಿಸುವ ಸಲುವಾಗಿ ಬರೆದ್ಕೊಂಡೆ ಅಂತ ಹೇಳಿದ್ರೆ ಎರಡೂ ಬದಿಯಲ್ಲಿ ಪ್ಲಸ್ ಎರಡನ್ನ ಸೇರಿಸಿದ್ರೆ ಅಂತ ಹೇಳಿದ್ರೆ ಮೈನಸ್ ಎರಡು ಪ್ಲಸ್ ಎರಡು ಕ್ಯಾನ್ಸಲ್ ಆಗಿ ಇಲ್ಲಿ ಪಿ ಉಳ್ಕೊಳ್ಳುತ್ತೆ ಇನ್ನು ಈ ಬದಿಯಲ್ಲಿ ಸೊನ್ನೆ ಪ್ಲಸ್ ಎರಡು ಅಂದ್ರೆ ಎರಡು ಉಳ್ಕೊಳ್ಳುತ್ತೆ ಈಗ ಪಿ ಈಕ್ವಲ್ಸ್ ಸೊನ್ನೆ ಮತ್ತು ಪಿ ಇಕ್ವಲ್ಸ್ ಎರಡು ದೊರಕ್ತಾ ಇದೆ ಇದು ನಮ್ಮ ಸಮಸ್ಯೆಯ ಪರಿಹಾರ ಅಲ್ಲ ಕಾರಣ ನಮಗೆ ಬೇಕಾಗಿರುವಂಥದ್ದು ಎಕ್ಸ್ನ ನ ಬೆಲೆ ಪಿನ ನ ಬೆಲೆ ಅಲ್ಲ ಆದ್ರೆ ನಾವು ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಈ ಒಂದು ವಿಧಾನ ತುಂಬ ಸುಲಭ ವಿಧಾನ ಆಗಿದೆ ನಾವು ಲೆಂತಿ ಪ್ರೋಸೆಸ್ಸನ್ನು ಮಾಡೋದನ್ನು ಅವಾಯ್ಡ್ ಮಾಡ್ತಾ ಇದ್ದೇವೆ ಈಗ ಪಿ ಏನು ಅಂತ ನೋಡಿದ್ರೆ ನಮಗೆ ಗೊತ್ತು ಎರಡು ಎಕ್ಸ್ ಮೈನಸ್ ಮೂರು ಪಿ ಆಗಿರಲಿ ಅಂತ ನಾವಾಗಲೇ ತೆಗೆದುಕೊಂಡಿದ್ದೇವೆ ಈಗ ನಾನು ವಾಪಸ್ ಈ ಪಿ ಈಕ್ವಲ್ಸ್ ಝೀರೋನಲ್ಲಿ ಈ ಪಿನ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ ಮೊದಲಿಗೆ ಪಿ ಈಕ್ವಲ್ಸ್ ಝೀರೋ ಅಂತ ಹೇಳಿದ್ರೆ ಎರಡು ಎಕ್ಸ್ ಮೈನಸ್ ಮೂರು ಈಕ್ವಲ್ಸ್ ಟು ಝೀರೋ ಈಗ ಎಕ್ಸ್ಗೆ ಬಿಡಿಸುವ ಸಲುವಾಗಿ ನಾನು ಸಮೀಕರಣದ ಎರಡೂ ಬದಿಯಲ್ಲಿ ಪ್ಲಸ್ ಮೂರನ್ನು ಸೇರಿಸ್ತಾ ಇದ್ದೇನೆ ಮೈನಸ್ ಮೂರು ಪ್ಲಸ್ ಮೂರು ಕ್ಯಾನ್ಸಲ್ ಆಗಿ ನನಗೆ ದೊರಕ್ತಾ ಇರುವಂಥದ್ದು ಎರಡು ಎಕ್ಸ್ ಈಕ್ವಲ್ಸ್ ಸೊನ್ನೆ ಪ್ಲಸ್ ಮೂರು ಅಂತ ಹೇಳಿದ್ರೆ ಮೂರು ಸಮೀಕರಣದ ಎರಡೂ ಬದಿಯಲ್ಲಿ ಎರಡರಿಂದ ಭಾಗಿಸ್ತಾ ಇದ್ದೇನೆ ಎಕ್ಸ್ಗೆ ಬಿಡಿಸುವ ಸಲುವಾಗಿ ಎಕ್ಸ್ ಈಕ್ವಲ್ಸ್ ತ್ರೀ ಬೈ ಟು ಅಥವಾ ತ್ರೀ ಆಫ್ಸ್ ಅನ್ನುವಂಥದ್ದು ಈ ಒಂದು ಸಮಸ್ಯೆಯ ಒಂದು ಪರಿಹಾರ ಆಯಿತು ಮತ್ತೊಂದು ಪರಿಹಾರ ಏನು ಅಂತ ನೋಡಿದ್ರೆ ಪಿ ಈಕ್ವಲ್ಸ್ ಟು ಟು ಪಿ ಎರಡಕ್ಕೆ ಸಮ ಆಗಿದೆ ಇಲ್ಲಿ ಪಿ ಎರಡಕ್ಕೆ ಸಮ ಅಂತ ಅಂದರೆ ಪಿನ ಬೆಲೆ ಎರಡು ಎಕ್ಸ್ ಮೈನಸ್ ಮೂರು ಆಗಿದೆ ಎರಡು ಎಕ್ಸ್ ಮೈನಸ್ ಮೂರು ಈಕ್ವಲ್ಸ್ ಟು ಎರಡು ಆಯಿತು ಈಗ ಎಕ್ಸ್ಗೆ ಬಿಡಿಸುವ ಸಲುವಾಗಿ ಮತ್ತೆ ನಾನು ಸಮೀಕರಣದ ಎರಡು ಬದಿ ಪ್ಲಸ್ ಮೂರನ್ನು ಸೇರಿಸ್ತಾ ಇದ್ದೀನಿ ಮೈನಸ್ ಮೂರು ಪ್ಲಸ್ ಮೂರು ಕ್ಯಾನ್ಸಲ್ ಆಗಿ ನನಗೆ ಎಲ್ಲಿ ಉಳ್ಕೊಳ್ತಾ ಇರುವಂಥದ್ದು ಎರಡು ಎಕ್ಸ್ ಈಕ್ವಲ್ಸ್ ಎರಡು ಪ್ಲಸ್ ಮೂರು ಅಂತ ಹೇಳಿದ್ರೆ ಐದು ಸಮೀಕರಣದ ಎರಡು ಬದಿ ನಾನು ಎರಡರಿಂದ ಭಾಗ ಮಾಡ್ತಾ ಇದ್ದೇನೆ ಇಲ್ಲಿ ಎರಡು ಎರಡು ಕ್ಯಾನ್ಸಲ್ ಆಗಿ ಉಳ್ಕೊಳ್ತಾ ಇರುವಂಥದ್ದು ಎಕ್ಸ್ ಈಕ್ವಲ್ಸ್ ಫೈ ಬೈ ಟು ಐದು ಬೈ ಎರಡು ಫೈವ್ ಹಾಫ್ಸ್ ದೊರಕ್ತಾ ಇದೆ ಇದು ಸಮೀಕರಣದ ಮತ್ತೊಂದು ಪರಿಹಾರ ಆಗಿದೆ ಎಕ್ಸ್ ಈಕ್ವಲ್ಸ್ ತ್ರೀ ಬೈ ಟು ಎಕ್ಸ್ ಈಕ್ವಲ್ಸ್ ಫೈ ಬೈ ಟು ಅನ್ನುವುದು ಈ ಒಂದು ಸಮೀಕರಣದ ಪರಿಹಾರ ಆಗಿದೆ ನಾವು ಈ ಸಮೀಕರಣವನ್ನು ಎರಡು ಎಕ್ಸ್ ಮೈನಸ್ ಮೂರು ಓಲ್ ಸ್ಕ್ವೇರನ್ನು ವಿಸ್ತರಿಸಿ ತದನಂತರ ಸಾಮಾನ್ಯ ಇರುವಂತಹ ಸಂಖ್ಯೆಗಳನ್ನು ಕ್ಯಾನ್ಸಲ್ ಮಾಡಿ ಸುಲಭ ರೂಪಕ್ಕೆ ತಂದು ಸಹ ನಾವು ಈ ರೀತಿಯಾಗಿ ಸಮೀಕರಣವನ್ನು ಬಿಡಿಸಬಹುದಾಗಿತ್ತು ಆದರೆ ಅದು ಅತ್ಯಂತ ಲೆಂತಿ ಪ್ರೋಸೆಸ್ ಆಗುತ್ತೆ ನಾವು ಈ ಗಣಿತದಲ್ಲಿ ಕೆಲವೊಮ್ಮೆ ನೀಡಿರುವಂತಹ ಪ್ಯಾಟ್ರನ್ಗಳನ್ನು ಅಪ್ರಿಷಿಯೇಟ್ ಮಾಡೋದ್ರ ಜೊತೆಗೆ ಆ ಪ್ಯಾಟ್ರನ್ಗಳನ್ನು ಸರಿಯಾಗಿ ಗಮನಿಸಿದ್ವಿ ಅಂತ ಹೇಳಿದ್ರೆ ನಾವು ಸಮಸ್ಯೆಯನ್ನು ಸುಲಭವಾಗಿ ಪರಿಹಾರ ಮಾಡಬಹುದಾಗಿರುತ್ತೆ ನಾವಿಲ್ಲಿ ಗಮನಿಸಿದ ಪ್ಯಾಟ್ರನ್ ಏನಾಗಿತ್ತು ಅಂತ ಹೇಳಿದ್ರೆ ಎರಡು ಎಕ್ಸ್ ಮೈನಸ್ ಮೂರು ಓಲ್ ಸ್ಕ್ವೇರ್ ಅನ್ನುವುದು ಎರಡು ಇಂಟು ಎರಡು ಎಕ್ಸ್ ಮೈನಸ್ ಮೂರಕ್ಕೆ ಸಮ ಆಗಿತ್ತು ಹಾಗಾಗಿ ನಾವು ಎರಡು ಎಕ್ಸ್ ಮೈನಸ್ ಮೂರನ್ನು ಪಿ ಅಂತ ಹೇಳಿ ಕರೆದು ಸುಲಭವಾಗಿ ಒಂದು ಸಮಸ್ಯೆಯನ್ನು ಬಿಡಿಸಿದ್ವಿ ನಾವು ಈ ಗಣಿತ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾದ್ರೆ ಈ ರೀತಿಯಾಗಿ ಪ್ಯಾಟ್ರನನ್ನು ಗಮನಿಸೋದು ಅತ್ಯಂತ ಮುಖ್ಯವಾಗಿರುತ್ತೆ